ನಮಸ್ಕಾರ ನಮ್ಮ ಬೆಂಗಳೂರಿಗೆ ಸ್ವಾಗತ ನಾನು ಚೈತ್ರರಾಜ್ ಬೆಂಗಳೂರು ಪೊಲೀಸರು ಎಷ್ಟೇ ಬೇಟೆಯಾಡಿದ್ರು ದಂತೇಕೋರರು ಮಾತ್ರ ತಮ್ಮ ಕಸುಬನ್ನ ಬಿಡ್ತಾ ಇಲ್ಲ ಖಾಕಿ ಪಡೆಯ ಕಣ್ತಪ್ಪಿಸಿ ತಮ್ಮ ಕರಾಮತ್ತನ್ನ ತೋರಿಸುತ್ತಾರೆ ನಗರದಲ್ಲಿ ಮತ್ತಿನ ಗತ್ತು ಎಗ್ಗಿಲ್ಲದೆ ಸಾಗಿದೆ ಅದರಲ್ಲಿ ಒಂದಷ್ಟು ಮಂದಿ ಇವತ್ತು ಖಾಕಿ ಬಲೆಗೆ ಬಿದ್ದಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಡ್ರಗ್ ಪೆಡ್ಲರ್ ಗಳ ಬೇಟೆ ಸಿಸಿಬಿಯಿಂದ ಲಕ್ಷಾಂತರ ಮೌಲ್ಯದ ಡ್ರಗ್ ಸೀಸ್ ಸಿಲಿಕಾನ್ ಸಿಟಿ ಬೆಂಗಳೂರು ಡ್ರಗ್ ದಂಧೆಕೋರರ ಅಡ್ಡೆಯಾಗ್ತಿದ್ಯಾ ಅನ್ನೋ ಅನುಮಾನ ಉಂಟಾಗ್ತಿದೆ ನಗರದಲ್ಲಿ ದಿನನಿತ್ಯ ಹತ್ತಾರು ಡ್ರಗ್ ಪೆಡ್ಲರ್ ಗಳು ಪತ್ತೆಯಾಗ್ತಿದ್ದು ಕಾಕಿ ಪಡೆಯೇ ಬೆಚ್ಚಿ ಬೀಳುವಂತೆ ಮಾಡಿದೆ ನಗರ ವ್ಯಾಪ್ತಿಯಲ್ಲಿ ಸಿಸಿಬಿ ಪೊಲೀಸರು ಪ್ರತಿದಿನ ಒಂದಲ್ಲ ಒಂದು ಕಡೆ ದಾಳಿ ನಡೆಸಿ ಲಕ್ಷಾಂತರ ಮೌಲ್ಯದ ಡ್ರಗ್ಸ್ ಅನ್ನು ಸೀಸ್ ಮಾಡುತ್ತಿದ್ದಾರೆ इवत्तु नगरद एरडु कडेगळल्लि मादक वस्तु दंधेकोरर अड्डेगळ मेले पोलीसरु लग्गे इट्टिद्रु आटी नगर ठाणा व्याप्तियल्लि दाळि नडेसिद सीसीबी पोलीसरु ड्रग् माराटदल्लि तोडगिद्द इब्बरु विदेशी प्रजेगळन्नु बंधिसिद्दारे नैजीरिया मूलद अगस्टीन ओकाफोर मत्तु अजुनीजा नापूर अन्नोरु सीसीबी बलेगे बिद्दिद्दारे इवरु कोकेन मत्तु एमडीएमआई ड्रग्स माराट माडुत्तिद्द वेळे रेड ह्यांड आगि सिक्किबिद्दिद्दारे ಈ ಆರೋಪಿಗಳು ಡ್ರಗ್ಸ್ ಶೇಖರಣೆ ಮಾಡಿ ಅದನ್ನ ಪಾರ್ಟಿಗಳು ಕಾಲೇಜು ವಿದ್ಯಾರ್ಥಿಗಳು ಮತ್ತು ಟೆಕ್ಕಿಗಳಿಗೆ ಮಾರಾಟ ಮಾಡುತ್ತಿದ್ರಂತೆ ಬಂಧಿತರಿಂದ 20 ಗ್ರಾಂ ಕೊಕೇನ್ 13 ಗ್ರಾಂನ 30 ಎಂಡಿಎಂಐ ಮಾತ್ರೆಗಳು 6 ಮೊಬೈಲ್ ಹೋಂಡಾ ಕಾರು ಸೇರಿ 5 ಲಕ್ಷ ಮೌಲ್ಯದ ವಸ್ತುಗಳನ್ನು ಸಿಸಿಬಿ ಪೊಲೀಸರು ಜಪ್ತಿ ಮಾಡಿದ್ದಾರೆ ಇನ್ನೊಂದೆಡೆ ಒಪ್ಪಾರ್ಪೇಟೆ ಬಳಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಮತ್ತೊಂದು ಗ್ಯಾಂಗ್ ಸಿಸಿಬಿ ಪೊಲೀಸರ ಬಲೆಗೆ ಬಿದ್ದಿದೆ ಆರೋಪಿಗಳು ಸುಮಾರು 9.5 ಕೆಜಿ ಗಾಂಜಾವನ್ನ ಆಂಧ್ರದಿಂದ ತಂದು ನಗರದಲ್ಲಿ ಮಾರುತ್ತಿದ್ದು ಈ ವೇಳೆ ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ದಾರೆ ದಾಳಿ ವೇಳೆ ಗಾಂಜಾ ಎಲೆಕ್ಟ್ರಾನಿಕ್ ತುಕ್ಕದ ಮೆಷಿನ್ 5 ಮೊಬೈಲ್ 1 ಬೈಕ್ ಜಪ್ತಿ ಮಾಡಿದ್ದಾರೆ ಗಾಂಜಾ ಮಾರಾಟ ಮಾಡುತ್ತಿದ್ದ ಮದನ್ ರಂಜಿತ್ ಕುಮಾರ್ ಮಹಾಸಾರ್ಯ ನಾಯಕ್ ಚಂದನ್ ದಿಗಾಲ್ ಮುಕುಂದರಾಜ್ ಮೋನಿಶ್ ಎಂಬಾತನನ್ನ ಬಂಧಿಸಿದ್ದಾರೆ ಹೀಗೆ ನಗರದಲ್ಲಿ ಮಾದಕ ವಸ್ತು ಮಾರಾಟ ಜಾಲ ವ್ಯಾಪಕವಾಗಿ ಹಬ್ಬಿದ್ದು ಒಂದಲ್ಲ ಒಂದು ಕಡೆ ಖದಿಮರು ಡ್ರಗ್ಸ್ ಸೆಲ್ಲಿಂಗ್ ನಲ್ಲಿ ತೊಡಗಿದ್ದಾರೆ ಪೊಲೀಸರು ಎಷ್ಟೇ ಬೇಟೆಯಾಡಿದರೂ ಪದೇ ಪದೇ ಕೇಸ್ಗಳು ಪತ್ತೆಯಾಗಿದ್ದು ಖಾಕಿ ನಿದ್ದೆಗೆಡಿಸಿದೆ ಮುನ್ರಾಜು ಕ್ರೈಮ್ ಬ್ಯೂರೋ ನ್ಯೂಸ್ 18 ಕನ್ನಡ ಬೆಂಗಳೂರು ನೀವು ರಾತ್ರಿ ವೇಳೆ ಒಂಟಿಯಾಗಿ ಓಡಾಡ್ತೀರಾ ಹಾಗಿದ್ರೆ ನೀವು ಮನೆ ಸೇರುವವರೆಗೂ ಮೈಯೆಲ್ಲ ಕಣ್ಣಾಗಿದ್ರೆ ಸೇಫ್ ರಾತ್ರಿ ವೇಳೆ ನಡು ರಸ್ತೆಯಲ್ಲಿ ನಿಮಗಾಗಿ ಕಾದು ಕುಳಿತಿರುತ್ತೆ ಒಂದು ಖತರ್ನಾಕ್ ಗ್ಯಾಂಗ್ Help please ಅಂತ ಸಹಾಯ ಕೇಳೋ ಅವರು ಮುಂದೆ ಏನು ಮಾಡ್ತಾರೆ ಗೊತ್ತಾ ಈ ಸ್ಟೋರಿ ನೋಡಿ ಸಿಲಿಕಾನ್ ಸಿಟಿಯಲ್ಲೊಂದು ಖತರ್ನಾಕ್ ಗ್ಯಾಂಗ್ ಗಾಯಾಳುಗಳಂತೆ ನಟಿಸಿ ಅಮಾಯಕರ ಕಿಡ್ನಾಪ್ ಎಸ್ ನೀವು ಕೆಲಸ ಮುಗಿಸಿ ಲೇಟ್ ಆಗಿ ಮನೆಗೆ ಹೋಗೋ ವ್ಯಕ್ತಿಗಳಾಗಿದ್ರೆ ಹುಷಾರಾಗಿರಿ ಯಾಕಂದ್ರೆ ನಡು ರಾತ್ರಿ ನಡು ರಸ್ತೆಯಲ್ಲಿ ನಿಮಗಾಗಿ ಕಾದಿರುತ್ತೆ ಆ ನಟೋರಿಯಸ್ ಗ್ಯಾಂಗ್ ನೀವು ನಿಮ್ಮ ವಾಹನದಲ್ಲಿ ಹೋಗ್ತಿರೋ ವೇಳೆ ಹೆಲ್ಪ್ ಪ್ಲೀಸ್ ಅಂತ ಕೈ ಚಾಚೋ ಖದೀಮರು ನೋಡ ನೋಡ್ತಿದ್ದಂತೆ ನಿಮ್ಮನ್ನ ಕಿಡ್ನಾಪ್ ಮಾಡಿ ಎಸ್ಕೇಪ್ ಆಗಿಬಿಡ್ತಾರೆ ಇಂತಹ ನಟೋರಿಯಸ್ ಗ್ಯಾಂಗ್ ಒಂದನ್ನ ನಗರದ ಬನಶಂಕರಿ ಪೊಲೀಸರು ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿದ್ದಾರೆ ಈ ಖದೀಮರು ನಗರದಲ್ಲಿ ಸದ್ದಿಲ್ಲದೆ ಕಿಡ್ನಾಪ್ ಅಂಡ್ ರಾಬರಿ ಮಾಡುವುದರಲ್ಲಿ ನಿಸ್ಸೀಮರು ಕಾಲಿಗೆ ಬ್ಯಾಂಡೇಜ್ ಸುತ್ತಿಕೊಂಡು ಗಾಯವಾಗಿದೆ ಹೆಲ್ಪ್ ಮಾಡಿ ಪ್ಲೀಸ್ ಅಂತ ಕೈಚಾಚಿ ವಾಹನ ಸವಾರರನ್ನ ನಿಲ್ಲಿಸುತ್ತಾರೆ ಕಾರು ಬೈಕ್ ಸವಾರರು ಇವರ ಸ್ಥಿತಿ ಕಂಡು ಅಯ್ಯೋ ಪಾಪ ಅಂತ ಹೆಲ್ಪ್ ಮಾಡಲು ಹೋಗ್ತಿದ್ದಂತೆ ಆಸಾಮಿಗಳು ಅವರನ್ನ ಕಿಡ್ನಾಪ್ ಮಾಡಿ ಎಸ್ಕೇಪ್ ಆಗ್ತಾರೆ ಹೀಗೆ ನಗರದ ಬನಶಂಕರಿ ನಿವಾಸಿಯೊಬ್ಬರನ್ನ ಇತ್ತೀಚೆಗೆ ಕಿಡ್ನಾಪ್ ಮಾಡಿದ ಆಸಾಮಿಗಳು ನಂತರ ಅವರನ್ನ ಮಂಡ್ಯದ ಮಳವಳಿಗೆ ಕರೆದೊಯ್ದಿದ್ರಂತೆ ಬಳಿಕ ಅವರ ಫೋನ್ ತೆಗೆದುಕೊಂಡು ಅವರ ಮನೆಯವರಿಗೆ ಫೋನ್ ಮಾಡಿ ನಿಮ್ಮವರಿಗೆ ಆಕ್ಸಿಡೆಂಟ್ ಆಗಿದೆ ಕೂಡಲೇ ದುಡ್ಡು ಕಳಿಸಿ ಅಂತ ಕರೆ ಮಾಡಿದ್ರಂತೆ ಫೋನ್ ಕರೆಯಿಂದ ಗಾಬರಿಯಾದ ಮನೆಯವರು ಕೂಡಲೇ 15,000 ಹಣ ಹಾಕಿದ್ರಂತೆ ಹಣ ಅಕೌಂಟಿಗೆ ಬರ್ತಿದ್ದಂತೆ ಆಸಾಮಿಗಳು ಆತನನ್ನ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಮಳವಳ್ಳಿಯಿಂದ ಮನೆಗೆ ಬಂದ ವ್ಯಕ್ತಿ ನಂತರ ಬನಶಂಕರಿ ಪೊಲೀಸ್ ಠಾಣೆಗೆ ದೂರು ನೀಡಿದರು ಕೂಡಲೇ ಈ ಖತರ್ನಾಕ್ ಗ್ಯಾಂಗ್ ಅನ್ನು ಬೆನ್ನತ್ತಿದ ಪೊಲೀಸರು 5 ಜನರನ್ನ ಬಂಧಿಸಿದ್ದಾರೆ ಟಿಪ್ಪು ಸುಲ್ತಾನ್ ಜಾಫರ್ ವಿಶಾಲ್ ದೀಪಕ್ ನವೀನ್ ಬಂಧಿತ ಆರೋಪಿಗಳಾಗಿದ್ದು ಬನಶಂಕರಿ ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸಿದ್ದಾರೆ ವಿಚಾರಣೆ ವೇಳೆ ಇವರು ನಗರದ ಹಲವೆಡೆ ಇದೇ ರೀತಿ ಕಿಡ್ನಾಪ್ ಅಂಡ್ ದರೋಡೆ ಮಾಡಿರುವುದು ಬೆಳಕಿಗೆ ಬಂದಿದೆ ಹೀಗಾಗಿ ಬನಶಂಕರಿ ಪೊಲೀಸರು ಹೆಚ್ಚಿನ ತನಿಖೆ ಮುಂದುವರಿಸಿದ್ದಾರೆ
ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಪಂಚಮಸಾಲಿ ಹೋರಾಟಕ್ಕೆ ಬೆಂಗಳೂರು ಬ್ಲಾಕ್. ಮೀಸಲಾತಿಗಾಗಿ ನಡೆದ ಉಗ್ರ ಸ್ವರೂಪದ ಹೋರಾಟಕ್ಕೆ ಬೆಂಗಳೂರಿನ ರಸ್ತೆಗಳು ಸಾಕ್ಷಿಯಾದವು. ಅರಮನೆ ಮೈದಾನದಿಂದ ಫ್ರೀಡಂ ಪಾರ್ಕ್ ವರೆಗಿನ ಪಾದಯಾತ್ರೆ ಖಾಕಿ ಕೋಟೆಯನ್ನ ಭೇದಿಸಿತ್ತು. ಮೈ ಜುಮ್ ಅನಿಸುವ ಆ ದೃಶ್ಯಗಳನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಅರಮನೆ ಮೈದಾನದ ಹೋರಾಟ ಮುಗಿಯುತ್ತಲೇ ವಿಧಾನಸೌಧ ಅಥವಾ ಫ್ರೀಡಂ ಪಾರ್ಕ್ ಗೆ ಹೋಗಬೇಕಾ ಅನ್ನೋ ಜಂಜಾಟ ಇತ್ತು. ಆ ಜಂಜಾಟದ ನಡುವೆಯೇ ಹೊರಟೇ ಬಿಡ್ತು ರ್ಯಾಲಿ. ದೃಶ್ಯ ನಂಬರ್ 1, ಅರಮನೆ ಮೈದಾನ. ಅರಮನೆ ಮೈದಾನದಿಂದ ಜಯಮೃತ್ಯುಂಜಯ ಸ್ವಾಮೀಜಿ ಕಾಶಪ್ಪನವರ ನೇತೃತ್ವದಲ್ಲಿ ವಿಧಾನಸೌಧದ ಮುತ್ತಿಗೆಗೆ ಹೊರಟು ದೃಶ್ಯ ನಂಬರ್ 2, ಅರಮನೆ ಮೈದಾನ ರಸ್ತೆ. ವಿಧಾನಸೌಧಕ್ಕೆ ಹೊರಟ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದು ನಿಲ್ಲಿಸಿತು. ವಿಧಾನಸೌಧ ಚಲೋ ಪ್ಲಾನ್ ಬಿಡಿ ಎಂದು ಮನವೊಲಿಸಿತು. ಬ್ಯಾರಿಕೇಡ್ ಕಿತ್ತು ಮುಂದೆ ಸಾಗಿತು ಟೀಮ್. ದೃಶ್ಯ ನಂಬರ್ 3, ಅರಮನೆ ಮೈದಾನ ರಸ್ತೆ. ಪಾದಯಾತ್ರೆ ನಡೆಸದಂತೆ ಪೊಲೀಸರು ಜಯಮೃತ್ಯುಂಜಯ ಶ್ರೀಗಳಲ್ಲಿ ಮನವಿ ಮಾಡಿದ್ರು. ಫ್ರೀಡಂ ಪಾರ್ಕ್ ಗೆ ಹೋಗುವಂತೆ ಮನವಿ ಮಾಡಿದ್ರು. ದೃಶ್ಯ ನಂಬರ್ 4, ಅರಮನೆ ಮೈದಾನ ರಸ್ತೆ. ಪೊಲೀಸರು ಮನವಿ ಮಾಡುತ್ತಿದ್ದಂತೆ ಹೈಡ್ರಾಮಾ ನಡೆಯಿತು. ಪ್ರತಿಭಟನಾಕಾರರು ವಿಧಾನಸೌಧಕ್ಕೆ ಪಾದಯಾತ್ರೆ ಮುಂದುವರಿಸಿದರು. ಈ ವೇಳೆ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ ಜಯಮೃತ್ಯುಂಜಯ ಶ್ರೀಗಳು ಹೋರಾಟ ನಿಲ್ಲಿಸಲ್ಲ ಎಂದು. ಸರ್ಕಾರದ ಆದೇಶ ಪತ್ರ ಬರೋವರೆಗೂ ನಿರಂತರ ಹೋರಾಟ ಮಾಡಬೇಕಂತ ತಿಳ್ಕೊಂಡೇ ನಾವು ಹೋರಾಟ ಚಾಲನೆ ಕೊಟ್ಟಿದ್ವಿ. ಸಾಂಕೇತಿಕ ಧರಣಿ ಸತ್ಯಾಗ್ರಹ ಶುರು ಮಾಡ್ತೀವಿ ಮಾರ್ಚ್ 4ನೇ ತಾರೀಕು. ದೃಶ್ಯ ನಂಬರ್ 5, ಕಾವೇರಿ ಜಂಕ್ಷನ್. ಕಾವೇರಿ ಜಂಕ್ಷನ್ ಬಳಿ ಬ್ಯಾರಿಕೇಡ್ ಹಾಕಿ ಪಾದಯಾತ್ರೆಯನ್ನು ತಡೆಯಲು ಪೊಲೀಸರು ಪ್ರಯತ್ನ ಮಾಡಿದರು. ಆದರೆ ನುಗ್ಗಿ ಬಂದ ಪಂಚಮಸಾಲಿ ಪಾದಯಾತ್ರೆ ಮುಂದೆ ಬ್ಯಾರಿಕೇಡ್ ಅಡ್ಡ ನಿಲ್ಲಲೇ ಇಲ್ಲ. ಬ್ಯಾರಿಕೇಡ್ಗಳನ್ನು ಬದಿಗೆ ಸರಿಸಿದ ಪಾದಯಾತ್ರಿಗಳು ವಿಧಾನಸೌಧದ ಕಡೆ ಪಾದಯಾತ್ರೆಯನ್ನ ಮುಂದುವರಿಸಿತು. ದೃಶ್ಯ ನಂಬರ್ 6, ಬಿಡಿಎ ರಸ್ತೆ. ಕಾವೇರಿ ಜಂಕ್ಷನ್ ದಾಟುತ್ತಲೇ ಸಿಎಂ ಮನೆ ಕಡೆಗೆ ಬರುತ್ತಿತ್ತು ಸಮುದಾಯದ ರ್ಯಾಲಿ. ಈ ವೇಳೆ ಬ್ಯಾರಿಕೇಡ್ ಹಾಕಿದ್ದ ಪೊಲೀಸರು ಸಿಎಂ ಮನೆಗೆ ಬರುವುದನ್ನು ತಪ್ಪಿಸಿದರು. ದೃಶ್ಯ ನಂಬರ್ 7, ವಿಂಡ್ಸರ್ ಮ್ಯಾನರ್ ರಸ್ತೆ. ಪಾದಯಾತ್ರೆ ವಿಧಾನಸೌಧದ ಬದಲಿಗೆ ಫ್ರೀಡಂ ಪಾರ್ಕ್ ಗೆ ಹೊರಡಿತು. ಕುಮಾರ ಕೃಪಾ ರೈಲ್ವೆ ಪ್ಯಾರಲಲ್ ರೋಡ್ ನಲ್ಲಿ ಪಾದಯಾತ್ರೆ ಸಾಗಲು ಅವಕಾಶ ನೀಡಲಾಯಿತು. ದೃಶ್ಯ ನಂಬರ್ 8, ಮೌರ್ಯ ಸರ್ಕಲ್. ಕುಮಾರ ಕೃಪಾ ರೈಲ್ವೆ ಪ್ಯಾರಲಲ್ ರೋಡ್ ನಲ್ಲಿ ಬಂದ ಪಾದಯಾತ್ರೆ ಮೌರ್ಯ ವೃತ್ತ ತಲುಪಿ ಅಲ್ಲಿಂದ ಫ್ರೀಡಂ ಪಾರ್ಕ್ ಗೆ ಹೊರಡಿತು. ದೃಶ್ಯ ನಂಬರ್ 9, ಸಿಎಂ ನಿವಾಸ ಕಾವೇರಿ. ಪ್ರತಿಭಟನಾ ರ್ಯಾಲಿ ಡೈವರ್ಟ್ ಆದ ಕೂಡಲೇ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಕಾವೇರಿ ನಿವಾಸಕ್ಕೆ ದೌಡಾಯಿಸಿ ಸಿಎಂಗೆ ಮಾಹಿತಿ ನೀಡಿದರು. ಪಾದಯಾತ್ರೆ ವೇಳೆ ನಡೆದ ಪ್ರತಿಯೊಂದು ಘಟನೆ ಬಗ್ಗೆನೂ ವಿವರಣೆ ನೀಡಿದರು. ದೃಶ್ಯ ನಂಬರ್ 10, ಫ್ರೀಡಂ ಪಾರ್ಕ್. ಇದೆಲ್ಲ ಆಗುತ್ತಲೇ ಫ್ರೀಡಂ ಪಾರ್ಕ್ ತಲುಪಿತು ಪ್ರತಿಭಟನಾ ರ್ಯಾಲಿ. ಈ ವೇಳೆ ಬಿಎಸ್ವೈ ಪುತ್ರ ವಿಜಯೇಂದ್ರರನ್ನ ಕೆಣಕಿದ್ರು ವಿಜಯಪುರ ಶಾಸಕ ಯತ್ನಾಳ್. ಇಲ್ಲಿದೆಲ್ಲ ಸುದ್ದಿ ದಿನ ವಿಜಯೇಂದ್ರಗ ಯಡಿಯೂರಪ್ಪಗ ದಿನ ರಾತ್ರಿ ಫೋನ್ ಮಾಡಿ ಮಾಡಿ ಹೇಳ್ತದೆ. ಈಗೇನು ವಿಜಯೇಂದ್ರನೇ ಸೂಪರ್ ಸಿಎಂ, ಯಡಿಯೂರಪ್ಪ ಏನಿಲ್ಲ. ಎಲ್ಲ ರಾತ್ರಿ ಮೆಸೇಜ್ ಕೊಡೋರು ಕೊಟ್ಟು ಮುಂಜಾನೆ ಮತ್ತೆ ಶಿವಾಯನ ಮತ್ತ ಹೇಳಿ ಮತ್ತೆ ನಿಮ್ ಜೋಡ ನಾಟಕ ಮಾಡ್ಕೋತ ಬೇನಾಗ್ತದೆ. ಇದು ಸಾಂಕೇತಿಕ ಧರಣಿ ಅಷ್ಟೇ. ನಾಳೆಯಿಂದ ಮಾರ್ಚ್ 4ರವರೆಗೂ ಸತ್ಯಾಗ್ರಹದ ಬಿಸಿ ಸರ್ಕಾರಕ್ಕೆ ತಟ್ಟದೇ ಇರುತ್ತದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ಇದಕ್ಕೂ ಮೊದಲು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಐತಿಹಾಸಿಕ ಪಂಚಮಸಾಲಿ ಸಮಾವೇಶ ನಡೆಯಿತು. ಸಮಾವೇಶದ ವಿಶೇಷತೆ ಏನು ಅನ್ನೋ ಒಂದಷ್ಟು ಹೈಲೈಟ್ಸ್ ನಿಮ್ಮ ಮುಂದೆ. ಲಕ್ಷಾಂತರ ಜನ ಪಕ್ಷ ಭೇದ ಮರೆತು ಒಂದೇ ವೇದಿಕೆಯಲ್ಲಿ ಒಂದುಗೂಡಿದ ನಾಯಕರು. ಇದು ಬೆಂಗಳೂರಿನ ಇತಿಹಾಸದಲ್ಲಿ ನಡೆದ ಐತಿಹಾಸಿಕ ಪಂಚಮಸಾಲಿ ಸಮಾವೇಶ. ಈ ಐತಿಹಾಸಿಕ ಸಮಾವೇಶಕ್ಕೆ ಅಡ್ಡಿ ಮಾಡಿದ್ದು ಮಳೆರಾಯ. ಪಾದಯಾತ್ರೆಯ ನೇತೃತ್ವ ವಹಿಸಿದ್ದ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಭಾಷಣ ಮಾಡುತ್ತಿರುವಾಗಲೇ ವರುಣ ಎಂಟ್ರಿ ಕೊಟ್ಟಿದ್ದ. ಮಳೆ ಬರ್ತಿದ್ರು, ಪಂಚಮಸಾಲಿ ನಾಯಕರು ಭಾಷಣ ಮುಂದುವರೆಸಿದ್ರು. ಸಚಿವ ಸಿಸಿ ಪಾಟೀಲ್ ಛತ್ರಿಯಡಿ ನಿಂತು ಭಾಷಣ ಮಾಡಿದ್ರೆ ಶಾಸಕ ಅರವಿಂದ್ ಬೆಲ್ಲದ್ ಮಳೆಗೆ ಮೈಯೊಡ್ಡಿ ಭಾಷಣ ಮಾಡಿದ್ರು. ವೇದಿಕೆಯಲ್ಲಿರೋ ಗಣ್ಯರಿಗೆ ಕೊಡೆಯ ಆಸರಿಸಿತ್ತು. ಇತ್ತ ಸಮಾವೇಶದಲ್ಲಿ ಸೇರಿದ್ದ ಜನರು ಮಳೆಯಲ್ಲಿ ನೆನೆದ್ರು. ಒಂದಷ್ಟು ಜನ ಪೆಂಡಾಲ್ ಒಳಗೆ ತೂರಿಕೊಂಡ್ರೆ ಹೆಚ್ಚಿನವರು ಕುರ್ಚಿಯನ್ನೇ ತಲೆಯ ಮೇಲೆ ಎತ್ತಿ ಹಿಡಿದು ಮಳೆಯಿಂದ ರಕ್ಷಣೆ ಪಡ್ಕೊಂಡ್ರು. ಇತ್ತ ಮೈದಾನದ ಹೊರಭಾಗದಲ್ಲೂ ಜನ ಮಳೆಯಿಂದ ಪರದಾಡಿದ್ರು. ಮಹಿಳೆಯರು ಮಕ್ಕಳು ಮರದಡಿ ನಿಂತು ಆಸರೆ ಪಡ್ಕೊಂಡ್ರೆ ಒಂದಷ್ಟು ಜನ ಫುಟ್ಪಾತ್ನಲ್ಲಿದ್ದ ಮೋರಿಯೊಳಗೆ ತೂರಿಕೊಂಡ್ರು. ಪಂಚಮಸಾಲಿ ಸಮಾವೇಶದಲ್ಲಿ ಊಟ ತಿಂಡಿ ನೀರಿನ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಸಮಾವೇಶಕ್ಕೆ ಬಂದಿದ್ದ ಜನರಿಗೆ ಮೈದಾನದಲ್ಲೇ ಊಟ ತಿಂಡಿ ತಯಾರಿ ಮಾಡಿದ್ರು. ಊಟ ತಿಂಡಿಗೆ ಮುಗಿಬಿದ್ದ ಜನರು ಮೈದಾನದಲ್ಲೇ ನಿಂತು ಹೊಟ್ಟೆ ತುಂಬಿಸಿಕೊಂಡ್ರು. ಇನ್ನೊಂದೆಡೆ ಸಮಾವೇಶದಿಂದ ಅರಮನೆ ಮೈದಾನದ ಸುತ್ತಮುತ್ತ ವಾಹನ ಸವಾರರು ಪರದಾಡಿದ್ರು. ಮೇಕ್ರಿ ರಸ್ತೆ ಸಂಪರ್ಕಿಸುವ ಅರಮನೆ ಮೈದಾನದ ಅಕ್ಕಪಕ್ಕದ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗಿತ್ತು. ಸಮಾವೇಶಕ್ಕೆ ಬಂದಿದ್ದ ಈತನೊಬ್ಬ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದ. ಮೈಗೆ ಬಣ್ಣ ಹಚ್ಚಿ ಕೈಯಲ್ಲಿ ಬಾವುಟ ಹಿಡಿದು ಮೀಸಲಾತಿ ಬೇಡಿಕೆಗೆ ಘೋಷಣೆ ಕೂಗಿ ಎಲ್ಲರ ಗಮನ ಸೆಳೆದ. ಪಂಚಮಸಾಲಿ ಸಮಾವೇಶ ಭಾವುಕ ಕ್ಷಣಕ್ಕೂ ಸಾಕ್ಷಿಯಾಯಿತು. ಜೈಲಿನಲ್ಲಿರೋ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಪತ್ನಿ ಹಾಗೂ ಪುತ್ರಿ ವೇದಿಕೆ ಮೇಲೆ ಕಣ್ಣೀರಿಟ್ಟರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಭಾನುವಾರದ ಮಾಂಸ ಮಾರಾಟದಲ್ಲಿ ಮೋಸ, ಮಟನ್ ತೂಕದಲ್ಲಿ ಮಾಡ್ತಿದ್ರು ದೋಖ. ಹೀಗೆ ತೂಕದಲ್ಲಿ ವಂಚನೆ ಮಾಡ್ತಿದ್ದ ಮಾಂಸದಂಗಡಿಗಳಿಗೆ ಬಿಬಿಎಂಪಿ ದೊಡ್ಡ ಶಾಕ್ ಕೊಟ್ಟಿದೆ. ದಂಡ ವಸೂಲಿ ಮಾಡಿದ್ದಾರೆ. ವೀಕೆಂಡ್ ಬಂದ್ರೆ ಭೋಜನ ಪ್ರಿಯರಿಗೆ ಹಬ್ಬವೋ ಹಬ್ಬ. ಹೋಟೆಲ್ ಊಟ ರುಚಿಸಿದವರು ಮಾಂಸದಂಗಡಿಗೆ ಹೋಗಿ ಕೋಳಿ ಕುರಿ ಮೇಕೆ ಮಾಂಸ ಖರೀದಿಸಿ ಮನೆಯಲ್ಲಿ ಬಗೆ ಬಗೆಯ ಭೋಜನ ತಯಾರಿಸಿ ತಿಂತಾರೆ. ಆದ್ರೆ ಅದನ್ನೇ ಬಂಡವಾಳ ಮಾಡಿಕೊಂಡು ಅವರಿಗೆ ತಿಳಿಸದೆಯೇ ಮಾಂಸದಂಗಡಿ ಮಾಲೀಕರು ಗ್ರಾಹಕರ ಜೇಬಿಗೆ ಕತ್ತರಿ ಹಾಕ್ತಿದ್ರು. ಹೀಗೆ ತೂಕದಲ್ಲಿ ವ್ಯತ್ಯಾಸ ಮಾಡಿ ಮಾಂಸ ಮಾರಾಟ ಮಾಡ್ತಾ ಇದ್ದ ಮಾಂಸದಂಗಡಿಗಳ ಮೇಲೆ ಇಂದು ಬಿಬಿಎಂಪಿ ಜಂಟಿ ಆಯುಕ್ತರು ದಾಳಿ ನಡೆಸಿದ್ರು. ದಾಸರಹಳ್ಳಿ ವಲಯದ ಜಂಟಿ ಆಯುಕ್ತ ನರಸಿಂಹಮೂರ್ತಿ, ಪಶುಸಂಗೋಪನಾ ಅಧಿಕಾರಿ ಡಾಕ್ಟರ್ ರವಿಕುಮಾರ್ ಹಾಗೂ ಹೆಲ್ತ್ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ನೇತೃತ್ವದ ತಂಡ ವಿವಿಧ ಮಾಂಸದಂಗಡಿಗಳಿಗೆ ದಿಢೀರ್ ದಾಳಿ ಮಾಡಿ ಪರಿಶೀಲನೆ ಮಾಡಿದ್ರು. ದಾಳಿ ವೇಳೆ ಕೆಲ ಅಂಗಡಿಗಳಲ್ಲಿ ತೂಕದಲ್ಲಿ ವ್ಯತ್ಯಾಸ ಕಂಡುಬಂದಿದೆ. ಅಲ್ಲದೆ ಸ್ವಚ್ಛತೆ ಸೇರಿದಂತೆ ವಿವಿಧ ಮಾನದಂಡಗಳನ್ನು ಪಾಲಿಸದ 30 ಮಾಂಸದಂಗಡಿಗಳಿಂದ ಒಟ್ಟು 50,000 ರೂಪಾಯಿ ದಂಡ ವಸೂಲಿ ಮಾಡಿದ್ದಾರೆ. ಎಲ್ಲ ಮಟನ್ ಶಾಪ್, ಚಿಕನ್ ಶಾಪ್ ನಮ್ಮಲ್ಲಿ ಸುಮಾರು 150 ಶಾಪ್ಸ್ ಇದೆ ದಾಸರಳ್ಳಿ ಝೋನಲ್ಲಿ. ಎಲ್ಲವಕ್ಕೂ ನಾವು ಈಗ ಸರ್ಪ್ರೈಸ್ ವಿಸಿಟ್ ಕೊಟ್ಟು ಅವ್ರೇ ಒಂದು ಕ್ಲೀನ್ ಆಗಿರಬೇಕು. ರೇಟ್ ಕೂಡ ರೇಟ್ ಹಾಕಿದ್ದಾರೆ, 550 ರೂಪಾಯಿ ಹಾಕಿದೆ. ನಮ್ಮ ಬಿಬಿಎಂಪಿ ರೇಟ್ಗಿನ ಕಡಿಮೆ ಮಾಡ್ತಾ ಇದ್ದಾರೆ. ರೇಟ್ ಏನಿಲ್ಲ, ಮತ್ತು ತೂಕ ಮತ್ತು ಇದ್ರ ಬಗ್ಗೆ ನಾವು ಸೀರಿಯಸ್ಸಾಗಿ ನಾವು ಆಕ್ಷನ್, ಏನು ತಪ್ಪಾಗಿದೆ ಆಕ್ಷನ್ ತಗೋತೀವಿ. ಪೆನಾಲ್ಟಿ ಕೂಡ ನಾವು ವಿಧಿಸ್ತಾ ಇದ್ದೀವಿ, ಇವತ್ತು ಕೂಡ ಪೆನಾಲ್ಟಿ ಹಾಕಿದ್ದೀವಿ. ಇನ್ನು ಅದೇ ರೀತಿ ತಪ್ಪು ಮಾಡಿದ್ಮೇಲೆ ಕಡ್ಡಾಯವಾಗಿ ಕ್ರಮ ತಗೋತೀವಿ. ಬರೀ ಮಾಂಸದಂಗಡಿ ಮಾತ್ರವಲ್ಲದೆ ಹಣ್ಣು ತರಕಾರಿ ಅಂಗಡಿಗಳನ್ನು ಪರಿಶೀಲನೆ ನಡೆಸಿದ್ರು. ಮುಂದಿನ ದಿನಗಳಲ್ಲಿ ತಪ್ಪು ಮರುಕಳಿಸಿದ್ರೆ ಅಂಗಡಿಗಳನ್ನ ಮುಟ್ಕೋಲು ಹಾಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಹೀಗೆ ಗ್ರಾಹಕ ಸ್ನೇಹಿ ವ್ಯವಹಾರ ನಡೆಸುವಂತೆ ಸೂಚನೆ ನೀಡಿದ್ದಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ದಾಸಹಳ್ಳಿ ವಲಯದಲ್ಲಿ ಕೋಳಿ ಅಂಗಡಿ, ಮಟನ್ ಅಂಗಡಿ, ಹಣ್ಣಿನ ಅಂಗಡಿಯಲ್ಲಿ ತುಂಬಾ ಜನಗಳಿಗೆಲ್ಲ ಯಾಮಾರಿಸ್ತಾ ಇದ್ರು. ತೂಕ ಕಡಿಮೆ ಇರ್ತಿತ್ತು,
ಕ್ಲೀನ್ ಇರ್ತಿರ್ಲಿಲ್ಲ, ಇದೆಲ್ಲ ನಾವು ದೂರು ಕೊಟ್ಟಿದ್ವಿ. ಬಿಬಿಎಂಪಿ ಅಧಿಕಾರಿಗಳು ಇವತ್ತು ಬಂದ್ಬಿಟ್ಟು ಎಲ್ಲ ಕಡೆ ಪರೀಕ್ಷೆ ಮಾಡಿಬಿಟ್ಟು ಹಂಗಿರೋರಿಗೆಲ್ಲ ಫೈನ್ ಹಾಕ್ಬಿಟ್ಟು ಹೋಗವ್ರೆ. ಎಲ್ಲ ಕಡೆ ಇದೇ ಥರ ಮಾಡಬೇಕು, ಇಲ್ಲೂ ಅಷ್ಟೇ ಇನ್ನೂ ಮುಂದುವರಿಸ್ಬೇಕು. ಆಗ ಅವ್ರಿಗೆ ಒಂದು ಭಯ ಇರುತ್ತೆ, ಇಲ್ಲ ತುಂಬ ಯಾಮರಿಸ್ತಿರ್ತಾರೆ ಜನಗಳಿಗೆ. ಈ ಜನತೆ ಕಡೆಯಿಂದ ತುಂಬ ಧನ್ಯವಾದಗಳು ಹೇಳ್ತೀವಿ ಅವ್ರಿಗೆ. ಗ್ರಾಹಕರಿಗೆ ಮೋಸ ಮಾಡ್ತಾ ಇದ್ದ ಮಾಂಸದ ಅಂಗಡಿ ಹಣ್ಣಿನಂಗಡಿ ಮಾಲೀಕರಿಗೆ ಬಿಬಿಎಂಪಿ ದಂಡ ವಿಧಿಸಿದ್ದು, ಗ್ರಾಹಕರಿಗೆ ಮೋಸ ಮಾಡದಂತೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಇನ್ನಾದರೂ ಗ್ರಾಹಕರಿಗೆ ಮೋಸ ಮಾಡದೆ ನಿಯತ್ತಾಗಿ ವ್ಯಾಪಾರ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಅಭಿಷೇಕ್ ಚಿಕ್ಕಮಾರನಹಳ್ಳಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಟೆಕ್ ಹಬ್ ಬೆಂಗಳೂರಲ್ಲಿ ಮೇಕ್ ಇನ್ ಇಂಡಿಯಾ ಲಾಂಛನ ಎದ್ದು ನಿಲ್ಲಲಿದೆ. ಕೆಲವೇ ದಿನಗಳಲ್ಲಿ ನಗರದ ವೆಂಡ್ಸನ್ ಮ್ಯಾನರ್ ವೃತ್ತದಲ್ಲಿ ಮೇಕ್ ಇನ್ ಇಂಡಿಯಾ ಸ್ಟ್ಯಾಚ್ಯೂ ರಾರಾಜಿಸಲಿದೆ. ಮುಖ್ಯಮಂತ್ರಿ ಯಡಿಯೂರಪ್ಪ ನಿವಾಸದ ಸಮೀಪದಲ್ಲಿರುವ ವೆಂಡ್ಸನ್ ಮ್ಯಾನರ್ ವೃತ್ತದಲ್ಲಿ ಸ್ಟ್ಯಾಚ್ಯೂ ಪ್ರತಿಷ್ಠಾಪನೆಯಾಗಲಿದ್ದು, ಬಿಬಿಎಂಪಿ ಕಾಮಗಾರಿ ನಡೆಸ್ತಾ ಇದೆ. ಅಂದಾಜು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಲಾಂಛನ ಕಾಮಗಾರಿ ನಡೀತಾ ಇದೆ. ಯಾವಾಗಲೂ ಪ್ರಗತಿಪರವಾಗಿದೆ. ಈ ಒಂದು ದೃಷ್ಟಿಯಲ್ಲಿ ಇವಾಗ ಕೈಗಾರಿಕೋದ್ಯಮ ಇಂಪ್ರೂವ್ಮೆಂಟ್ ಮಾಡೋದು, ಹಾಗೆ ಬೆಂಗಳೂರು ನಗರ ಐಟಿ ಬಿಟಿ ಕ್ಯಾಪಿಟಲ್ ಆಗಿದೆ. ಈ ಒಂದು ಇದಕ್ಕೋಸ್ಕರನೇ ಈ ಒಂದು ಸ್ಥಳದಲ್ಲಿ ಒಂದು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ಒಂದು ಜಂಕ್ಷನ್ ಇಂಪ್ರೂವ್ಮೆಂಟ್ ಸ್ಕೀಮ್ ಮಾಡೋದು. ಇದು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಜೊತೆಗೆ ಈ ಒಂದು ಟ್ರಾಫಿಕ್ ರೂಲ್ಸು ಮತ್ತು ರೆಗ್ಯುಲೇಷನ್ಸು ಮಾಡೋದಕ್ಕೆ ಈ ಒಂದು ಜಂಕ್ಷನ್ನು ಆರಿಸಿಕೊಂಡು ಪ್ರಪ್ರಥಮವಾಗಿ ತೊಗೊಂಡಿದ್ದೀವಿ. ಹೌದು, ಇದು ಒಂದು ಟೈಟಾನಿಕ್ ಬೋಟ್ ತಾವು ನೋಡಿರ್ಬೋದು. ಆ ಕಾನ್ಸೆಪ್ಟಲ್ಲೇ ಇಂಡಿಯನ್ ಬೋಟ್ ಸಿಸ್ಟಮಲ್ಲಿ ಮಾಡಿದ್ದೀವಿ. ಮುಂದೆ ಫೌಂಟೈನ್ ಬರ್ತದೆ, ಅದರ ಜೊತೆಗೆ ಈ ಏನು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟು ನಿಂತ ನೀರಾಗಬಾರ್ದು ಅಂತಲೂ ಒಂದು ಇಟ್ಕೊಂಡು ಅದು ತಿರುಗ್ತಾ ಇರಬೇಕು. ದಟ್ ಮೀನ್ಸ್ ಸೇ ಅದು ಡೈನಮಿಕ್, ನಮ್ಮ ಬೆಂಗಳೂರು ನಗರ ಡೈನಮಿಕ್ ಸಿಟಿ ಅಂತಲೂ ಒಂದು ಹೆಸರು ತೊಗೊಂಡಿದೆ, ವೈಬ್ರೆಂಟ್ ಸಿಟಿ ಅಂತ ತೊಗೊಂಡಿದೆ. ಆ ಒಂದು ಇದರಿಂದಾಗಿ ಸ್ಟ್ಯಾಚ್ಯೂ ಒಂದೇ ಸುಮ್ಮನೆ ನಿಂತುಬಿಟ್ಟಿದ್ರೆ ಆಗೋದಿಲ್ಲ. ಆ ಒಂದು ಡೈನಮಿಕ್ ಅಂದರೆ ಮೂಮೆಂಟ್ ಇರಬೇಕು, ಪ್ರಗತಿಪರವಾಗಿರಬೇಕು ಅನ್ನೋದು ಒಂದು ನ್ಯೂ ಕಾನ್ಸೆಪ್ಟಲ್ಲಿ ಅದನ್ನು ಮೋಟರ್ ಇಟ್ಟು ತಿರುಗಿಸೋವಂಥದ್ದು ಮಾಡಿದ್ವಿ. ಸಿಂಹನ ನಾರ್ತ್ ಇಂಡಿಯಾದಲ್ಲಿ ಭಾಳ ಇದು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಜಾಸ್ತಿ ಇದೆ, ಹಾಗೆ ಗಾಜಿಯಾಬಾದಿಂದ ಅದನ್ನು ತರಿಸ್ತಾ ಇರೋವಂಥದ್ದು. ಇನ್ನು ಕಾಮಗಾರಿ ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಪ್ರತ್ಯಕ್ಷ ವರದಿ ಮಾಡಿದ್ದಾರೆ, ಬನ್ನಿ ನೋಡೋಣ. ಕೇಂದ್ರ ಸರ್ಕಾರದ ಮೇಕ್ ಇನ್ ಇಂಡಿಯಾ ಯೋಜನೆ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಇದನ್ನ ಪ್ರತಿನಿಧಿಸುವಂತಹ ಒಂದು ಸ್ಟ್ಯಾಚ್ಯೂವನ್ನ ಬೆಂಗಳೂರಿನ ವಿನ್ಸನ್ ಮ್ಯಾನರ್ ವೃತ್ತದಲ್ಲಿ ಏನು ನಿರ್ಮಾಣ ಮಾಡ್ತಾ ಇದ್ದಾರೆ, ಇದಕ್ಕೆ ಅದು ಎಲ್ಲಿ ನಿರ್ಮಾಣ ಆಗ್ತಾ ಇದೆ, ಹೇಗೆ ನಿರ್ಮಾಣ ಆಗ್ತಾ ಇದೆ ಅಲ್ಲೋ ಅನ್ನೋದನ್ನೆಲ್ಲ ಬಗ್ಗೆ ಕೂಡ ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ನಾನು ಆ ಗ್ರಿಲ್ ಮೇಲೆ ನಿಂತಿದ್ದೀನಿ. ಏನು ಮೇಕ್ ಇನ್ ಇಂಡಿಯಾದ ಲಾಂಛನ ಇದೆ, ಅದ್ರ ಲೋಗೋ ಇದೆ ಸಿಂಹ, ಅದನ್ನ ಇಲ್ಲಿ ಕಾಣ್ತಾ ಇರುವಂತ ಗ್ರಿಲ್ ಮೇಲೆ ಪ್ರತಿಷ್ಠಾಪನೆ ಮಾಡಲಾಗುತ್ತೆ, ಇಲ್ಲಿ ತಂದು ಅದನ್ನ ಫಿಕ್ಸ್ ಮಾಡಲಾಗುತ್ತೆ. ಇದರ ವಿಶೇಷತೆ ಏನಪ್ಪ ಅಂತಂದ್ರೆ, ಈ ಗ್ರಿಲ್ ಏನಿದೆ ಇದು 360 ಡಿಗ್ರಿಯಲ್ಲಿ ತಿರುಗ್ತಾ ಬರುತ್ತೆ, ಅಂದರೆ ಇದು ಸುತ್ತಲೂ ತಿರುಗುತ್ತೆ, ಅದು ಒಂದು ಕಡೆ ನಿಲ್ಲೋದಿಲ್ಲ. ಅಂದರೆ ಸಿಂಹ ಇದ್ರ ಮೇಲೆ ಇಟ್ಟ ಮೇಲೆ ಇದನ್ನು ಹಿಂಗೆ ಈ ಗ್ರಿಲ್ ಇದೆಯಲ್ವಾ, ಈ ಗ್ರಿಲ್ಲನ್ನು ಸುಮಾರು 360 ಡಿಗ್ರಿಯಲ್ಲಿ ಸುತ್ತಲೂ ತಿರುಗಿಸುವಂಥ ಒಂದು ವ್ಯವಸ್ಥೆ ಇಲ್ಲಿದೆ. ಸುಮಾರು 7 ನಿಮಿಷಕ್ಕೆ ಒಂದು ವೃತ್ತ, ಅಂದರೆ ಒಂದು ಕಡೆಯಿಂದ ತಿರುಗೋದಕ್ಕೆ ಶುರುವಾದರೆ 7 ನಿಮಿಷದ ಬಳಿಕ ತಿರುಗಿ ಎಲ್ಲವನ್ನು ಒಂದು ಕಡೆಯಿಂದ ತಿರುಗಾ ಮತ್ತೆ ಅಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನುವಂಥದ್ದು ಇದರ ವಿಶೇಷತೆ. ಈಗಾಗಲೇ ಇದರ ಕೆಲಸ ಸುಮಾರು 50% ಈಗಾಗಲೇ ಮುಕ್ತಾಯಗೊಂಡಿದೆ. ಏನು ವಿನ್ಸನ್ ಮ್ಯಾನರ್ನಲ್ಲಿ ಏನು ತುಂಬ ಈ ಒಂದು ಸ್ಟ್ಯಾಚ್ಯೂ ಆದ ಬಳಿಕ ಲುಕ್ಕೇ ಚೇಂಜ್ ಆಗುತ್ತೆ. ಹೀಗಾಗಿ ಇದರ ಒಂದು ಸಾಂಕೇತಿಕವಾಗಿರೋ ಚಿತ್ರವನ್ನು ಕೂಡ ಬಿಬಿಎಂಪಿ ಬಿಡುಗಡೆ ಮಾಡಿದೆ. ಒಂದು ಕಡೆ ಸಿ ಎಂ ಮನೆ ಇದೆ, ಇನ್ನೊಂದು ಕಡೆ ನೇರವಾಗಿ ಹೊರಟ್ರೆ ಇದು ಇಲ್ಲಿಂದ ಏನು ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೂ ಕೂಡ ಈ ರಸ್ತೆ ಸಾಗುತ್ತೆ. ಹೀಗಾಗಿ ಇಲ್ಲಿ ಈ ಒಂದು ಸ್ಟ್ಯಾಚ್ಯೂ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಸಿ ಎಂ ಯಡಿಯೂರಪ್ಪ ನೇತೃತ್ವದವರ ಸರ್ಕಾರದ ನಿರ್ಧಾರ. ಇನ್ನು ಮೇಕ್ ಇನ್ ಇಂಡಿಯಾ ಯೋಜನೆ ಏನಿದೆ ಅದನ್ನು ಪ್ರತಿನಿಧಿಸುತ್ತೆ ಅನ್ನುವಂಥದ್ದು ಒಟ್ಟಾರೆಯಾಗಿರುವಂಥ ಸರ್ಕಾರದ ನಿರ್ಧಾರ. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.